ನಮಸ್ಕಾರ ಸ್ನೇಹಿತರೆ. ಹೌದು, ನಟಿ ರಾಗಿಣಿ ಈಗ ಸದ್ಯ ತಪ್ಪೊಪ್ಪಿಗೆಯನ್ನು ಪಡೆದು ಮಾಡಿದ್ದಾಳೆ. ಹೌದು, ನಾನು ಎರಡು ಬಾರಿ ಡ್ರಗ್ಸ್ ಸೇವನೆ ಮಾಡಿದ್ದೀನಿ ಅಂತ ಕೂಡ ಒಪ್ಪಿಕೊಂಡಿದ್ದಾಳೆ. ಹಾಗಾದರೆ ಇವಳು ಹೇಳಿದ್ದಾದ್ರೂ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಡ್ರಗ್ ತೆಗೆದುಕೊಂಡಿದ್ದಾಗಿ ನಟಿ ರಾಗಿಣಿ ದ್ವಿವೇದಿ ಅವಳು ಪೊಲೀಸರ ಮುಂದೆ ಈಗ ಸದ್ಯ ತಪ್ಪು ಒಪ್ಪಿಕೊಂಡಿದ್ದಾಳೆ ಎಂದು ಸದ್ಯ ಮಾಹಿತಿ ಬಂದಿದೆ. ಗೆಳೆಯ ರವಿಶಂಕರ್ ತಂದು ಕೊಟ್ಟಿದ್ದ MDMA ಡ್ರಗ್ ಮನೆಯಲ್ಲಿಯೇ ಬಳಕೆ ಮಾಡಿದ್ದೇನೆ ಎಂದು ರಾಗಿಣಿ ಹೇಳಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಎರಡು ಬಾರಿಯೂ ರವಿಶಂಕರ್ ಡ್ರಗ್ಸ್ ತಂದಿದ್ದನು. ಇತ್ತ ರಾಗಿಣಿ ರವಿಶಂಕರ್ ಮತ್ತು ರಾಹುಲ್ ಬಳಸುತ್ತಿದ್ದ ಮೊಬೈಲ್ ಮಾಹಿತಿಯನ್ನು ಪುನಃ ಕಲೆ ಹಾಕಲಾಗಿದೆ ಅಂತ SSL ವರದಿ CCB ಪೊಲೀಸರ ಕೈಗೆ ಸೇರಿದೆ. ರಾಗಿಣಿ ಮದ್ಯದ ಜೊತೆ ಡ್ರಗ್ಸ್ ಸೇವನೆ ಮಾಡುತ್ತಿದ್ದಳು ಅಂತ CCB ವಿಚಾರಣೆ ವೇಳೆ ರವಿಶಂಕರ್ ಹೇಳಿಕೆ ಆಧರಿಸಿ ನಟಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಪ್ರಕರಣ ಸಂಬಂಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ NDPS ಆಕ್ಟ್ ಸೆಕ್ಷನ್ 21, 21C, 27B, 27A, 29IPC, 120B ಅಡಿ FIR ದಾಖಲಾಗಿದೆ. ಪ್ರಕರಣದಲ್ಲಿ 12 ಜನರ ಆರೋಪಿಗಳ ಹೆಸರು ಉಲ್ಲೇಖವಾಗಿದೆ. ರಾಗಿಣಿ ದ್ವಿವೇದಿ ಎರಡನೇ ಆರೋಪಿಯ ಸ್ಥಾನದಲ್ಲಿ ಇದ್ದಾರೆ. ಸದ್ಯ ಈಗ ಶಿವಪ್ರಕಾಶ್ A1 ಆದರೆ ರಾಗಿಣಿ ದ್ವಿವೇದಿ ಅವರ A2 ಆಗಿ ಸದ್ಯ ತಗಲಾಕೊಂಡಿದ್ದಾಳೆ. ಹೌದು, ತಾನಾಗಿ ಈಗ ತಪ್ಪೊಪ್ಪಿಕೊಂಡು ಈಗ ಎಲ್ಲದಕ್ಕೂ ಒಂದು ಮುಕ್ತಾಯ ಆಡಲು ಹೊರಟಿದ್ದಾಳೆ ರಾಗಿಣಿ ಎಂಬುದು ಇನ್ನು ಮುಂದೆಯೇ ಗೊತ್ತಾಗುತ್ತೆ. ಹಾಗಾದರೆ ಹಿಂದೆ ಮುಂದೆ ರಾಗಿಣಿ ಬಿಡುವಂಥ ಸತ್ಯಗಳನ್ನು ಇನ್ನೂ ಯಾರ್ಯಾರ ಕುತ್ತಿಗೆಗೆ ಉರುಳಾಗುತ್ತೆ ಎಂಬುದು ಕಾದು ನೋಡೋಣ. ಈ ವಿಡಿಯೋ ಸ್ಟೋರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.